ನೆಕ್ಸ್ಟ್ ಒನ್ ಈಸ್ 4.11. ಹೌದಾ, ಇನ್ 4.11 ದೇ ಗಿವನ್ ಸರ್ಕ್ಯುಲರ್ ಆರ್ಬಿಟ್. ಹೌದಾ, ಆಲ್ವೇಸ್ ಎಲೆಕ್ಟ್ರಾನ್ಸ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಆರ್ಬಿಟ್ ಅಂತೇಳಿ ಹೇಳ್ತೀವಿ. ಇಯರ್ ದಿಸ್ ಈಸ್ ದ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ಡೈರೆಕ್ಷನ್. ದಿಸ್ ಈಸ್ ದ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ಡೈರೆಕ್ಷನ್. ದಿಸ್ ಒನ್ ಈಸ್ ದ ಫೋರ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್. ಹೌದಾ, ಮ್ಯಾಗ್ನೆಟಿಕ್ ಫೀಲ್ಡ್ ಫೋರ್ಸ್ ಬರ್ತೈತಿ. ಹೌದಾ, ಇಯರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಈ ಥರ ಬರ್ಕೋಬೋದು ನಾವು. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎಕ್ಸ್ ಮಾರ್ಕ್ ಅಥವಾ ಡಾಟ್ ಲೈನ್ಸ್ ಅಂತೇಳಿ ಹೇಳ್ತೀವಿ ನಾವು. ಇಲ್ಲಿ ನೋಡ್ರಿ, ದಿಸ್ ಈಸ್ ದ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್, ದಿಸ್ ಒನ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇಯರ್ ಇಟ್ ವಿಲ್ ಕ್ರಿಯೇಟ್ಸ್ ಅ 90° ಆ್ಯಂಗಲ್ ಪರ್ಪೆಂಡಿಕ್ಯುಲರ್. ವೆಲಾಸಿಟಿ ಟ್ಯಾಂಜೆಂಟ್ ಲೈನ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಫೋರ್ಸ್. ಹೌದಾ, ಇದನ್ನ ಏನಂತೇಳಿ ಬರ್ತೀವಿ ಅಂದರೆ ಬಿ ಕುರಿಸ್ಟ್ 6.5 ಅಂತೇಳಿ ಕೊಟ್ಟಾರ. 6.5 ಅಂತಂದರೆ 6.5 G ಅಂತೇಳಿ ಕೊಟ್ಟಾರ. ಜಿ ವ್ಯಾಲ್ಯೂ ಅಂದರೆ 10^-4 ಟೆಸ್ಲಾ ಆಗ್ತಾಯಿತ್ತು. ಅಂದರೆ ಇದನ್ನ ಏನಂತ ಬರ್ತೀವಿ, 6.5 × 10^-4 ಟೆಸ್ಲಾ ಅಂತೇಳಿ ಬರ್ತೀವಿ. ಇಲ್ಲಿ ಮಾಸ್ ಆಫ್ ದ ಎಲೆಕ್ಟ್ರಾನ್ ಅಂದರೆ ವ್ಯಾಲ್ಯೂ 9.1 × 10^-31 kg. ಹೌದಾ, ನೆಕ್ಸ್ಟ್ ಒನ್ ಎಲೆಕ್ಟ್ರಾನ್ ಅಂದರೆ 1.6 × 10^-19 ಕೂಲಂ. ಸೊ ವೆಲಾಸಿಟಿ ಆಲ್ಸೋ ದೇ ಗಿವನ್, ದಟ್ ಈಸ್ 4.8 × 10^6 ಮೀಟರ್ ಪರ್ ಸೆಕೆಂಡ್. ಇಯರ್ ಫೋರ್ಸ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್, ದಟ್ ಈಸ್ Q×V×B. ಹೌದಾ, ಸೊ ಇಯರ್ ಆರ್ ಈಸ್ ಈಕ್ವಲ್ಸ್ ಟು MV/QB. ಮಾಸ್ ಆಫ್ ದ ಎಲೆಕ್ಟ್ರಾನ್ ಈಸ್ 9.1 × 10^-31. ವೆಲಾಸಿಟಿ ಈಸ್ 4.8 × 10^6 ಡಿವೈಡೆಡ್ ಬೈ ಕ್ಯೂ ಅಂದರೆ ದಟ್ ಈಸ್ 1.6 × 10^-19. ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ 6.5 × 10^-4. ಹೌದಾ, ಸಿಯರ್ 9.1 × 4.8 ಡಿವೈಡೆಡ್ ಬೈ 1.6 × 6.5. ಮೇಕ್ ದಿಸ್ ಪವರ್ ಸಪ್ರೇಟ್, ದಟ್ ಈಸ್ 10^-31, 10^-6. ನೆಕ್ಸ್ಟ್ ಇಯರ್ 10^-19, 10^-4. ಐ ರಿಟರ್ನ್ ಸಪ್ರೇಟೆಡ್, ದಿಸ್ ಪವರ್ಸ್ ಆರ್ ಸಪ್ರೇಟೆಡ್ ಫ್ರಮ್ ದಿಸ್ ಡೆಸಿಮಲ್ ವ್ಯಾಲ್ಯೂಸ್. ಹೌದಾ, ಇಯರ್ 9.1 × 4.8 ವಿಲ್ ಗೆಟ್ 43.68 ಡಿವೈಡೆಡ್ ಬೈ 1.6 × 6.5 ಅಂದರೆ ವಿಲ್ ಗೆಟ್ 10^10.4 × 10^-31 × 10^-6. ಹೌದಾ, −19 ಆ್ಯಂಡ್ × 10^-4. ದಿಸ್ ವ್ಯಾಲ್ಯೂಸ್ ಶಿಫ್ಟೆಡ್ ಇಂಟು ನ್ಯೂಮರೇಟರ್. 10^-19 ಇಟ್ ಬಿಕಮ್ಸ್ +19 × 10^-4. ಇಫ್ ಯು ಶಿಫ್ಟೆಡ್ ಟು ದ ನ್ಯೂಮರೇಟರ್ ದಟ್ ಬಿಕಮ್ಸ್ 10^4. ಇಯರ್ ಆರ್ ಈಸ್ ಈಕ್ವಲ್ಸ್ ಟು ಇಫ್ ಯು ಡಿವೈಡೆಡ್ 43.68 × 10^10.4 ಅಂದರೆ ವಿ ವಿಲ್ ಗೆಟ್ 4.2 ಇಂಟು ಇಫ್ ಯು ಸಿಂಪ್ಲಿಫೈಡ್ ದಿಸ್ ಆಲ್ ಪವರ್ಸ್ ಮೀನ್ಸ್ ವಿಲ್ ಗೆಟ್ 10^-2 ಮೀಟರ್. ಆರ್ ಈಸ್ ಈಕ್ವಲ್ಸ್ ಟು 4.2 cm ಅಂತೇಳಿ ಬರ್ತೀವಿ. ಅಂಡ್ ದಿಸ್ ಈಸ್ ದ ಆನ್ಸರ್.